वेलकम टू हुल्लुमने किचन नानु निम्म शोभा हुल्लुमने इवत्तु ड्राई जामून हेगे माडोदंत हेळ्कोड्तीनि इदन्न काला जामून अंतनु करीतारे एनेनु इंग्रेडियंट्स बेकु हेगे माडोदु तिळ्कोळ्ळक्के मुंचे नन्न चानल इन्नु सब्स्क्राइब माडिल्ल अंद्रे प्लीज सब्स्क्राइब माडि ई वीडियो इष्ट आयतंद्रे लाइक माडि शेर माडि कामेंट माडि ईग इंग्रेडियंट्स एनेनु बेकु अंत हेळ्तीनि ड्राई जामून माडक्के इंग्रेडियंट्सु नानु एमजीआर्दु 160 ग्राम्सदु ओंदु गुलाब जामून प्याकेट तगोंडिदीनि नीवु याव ब्रांड बेकारु तगोबहुदु आमेले शुगर सिरप माडक्के शुगर 1 कप्पु नावु एष्टु शुगर तगोंतीवो अदे सेम अळते वाटर्न तगोळ्ळि ಆಮೇಲೆ ಡ್ರೈ ಕೋಕೋನಟ್ನ ತುರ್ದಿಟ್ಕೊಂಡಿದ್ದೀನಿ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೀನಿ ಒಂದು 2 ಸ್ಪೂನು ಶುಗರ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಲಿಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಇಟ್ಕೊಂಡಿದ್ದೀನಿ ನೀವು ಏಲಕ್ಕಿ ಪುಡಿ ಸಹ ಇಟ್ಕೋಬಹುದು ಯೂಶುವಲಿ ಏಲಕ್ಕಿ ಪುಡಿಗಿಂತ ವೆನಿಲಾ ಎಸೆನ್ಸ್ ಹಾಕಿದ್ರೆ ಡಿಫರೆಂಟ್ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿ ಡಿಫರೆಂಟ್ ಆಗಿರುತ್ತೆ ಮತ್ತೆ ಫ್ರೈ ಮಾಡೋಕೆ ಆಯಿಲ್ ಇದು ತುಂಬ ಈಜಿ ಮಾಡೋದು ಏನು ಕಷ್ಟ ಏನಾಗಲ್ಲ ಟ್ರೈ ಮಾಡಬಹುದು ಹಬ್ಬಕ್ಕೆ ಒಂದು ಒಳ್ಳೆ ಆಪ್ಷನ್ ಈಗ ಮಾಡುವ ವಿಧಾನನ ಹೇಳ್ಕೊಡ್ತೀನಿ ಈಗ ಫಸ್ಟ್ ಪಾಕ ರೆಡಿ ಮಾಡ್ಕೊಂಡು ಬಿಡೋಣ ಆಮೇಲೆ ಹಿಟ್ಟನ್ನ ಕಲಸ್ಕೊಳ್ಳೋಣ ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ 1 ಕಪ್ ಶುಗರ್ ಹಾಕಿದ್ದೀನಿ 1 ಕಪ್ ಶುಗರ್ ಗೆ 1 ಕಪ್ ನೀರು ಹಾಕಿ ಇದಕ್ಕೆ ಪಾಕ ಎಳೆ ಪಾಕ ಇಲ್ಲ ಏನು ಬೇಡ ಎಕ್ಸಾಕ್ಟ್ ಆಗಿ ಒಂದು 7 ರಿಂದ 8 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು ಅಂದ್ರೆ ಅಂಟ್ ಪಾಕ ಅಂತಾರೆ ಅಷ್ಟು ಬಂದ್ರೆ ಸಾಕು ಎಳೆ ಪಾಕ ಇಲ್ಲ ಏನು ಬೇಡ ಜಸ್ಟ್ ಒಂದು 8 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ತುಂಬಾ ಹೈ ಫ್ಲೇಮ್ ಇಟ್ಕೋಬೇಡಿ ಈಗ ಇದು ಕುದಿಯೋಷ್ಟರಲ್ಲಿ ಹಿಟ್ಟನ್ನ ಕಲಸ್ಕೊಳ್ಳೋಣ ಈಗ ಒಂದು ಜೆಲ್ರಿ ತಗೊಳ್ಳಿ ಯಾಕಂದ್ರೆ ಅದು ಗಂಟ ಗಂಟ ಆಗಬಾರದು ಒಳಗಡೆ ಗಂಟ ಹಾಗೆ ಹಾಕಿದ್ರೆ ಏನಾಗುತ್ತೆ ಗಂಟಲು ಗಂಟಲು ಆಗುತ್ತೆ ಒಳಗಡೆ ಬೆಂದಿರಲ್ಲ ಜಾಮೂನ್ ಇದು ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಗಂಟಲು ಇಲ್ಲದೆ ಇದ್ದಂಗೆ ಹಿಂಗೆ ಜರಡಿ ಆಡ್ಕೊಳ್ಳೋಣ ಮತ್ತೆ ಇದನ್ನ ಕಲಸಬೇಕಾದ್ರು ಅಷ್ಟೇ ಸಾಫ್ಟ್ ಆಗಿ ಕಲಸಬೇಕು ತುಂಬಾ ಪ್ರೆಸ್ ಮಾಡಿ ಈಗ ಚಪಾತಿ ನಾದ್ಕೊಂತೀವಲ್ಲ ಆ ತರ ಎಲ್ಲ ಮಾಡಬಾರದು ಜಸ್ಟ್ ಅದು ಮಿಕ್ಸ್ ಆಗಿ ನಮಗೆ ಉಂಡೆ ಬರ ಅದಕ್ಕೆ ಮಾಡ್ಕೊಂಡ್ರೆ ಸಾಕಷ್ಟೇ ಈಗ ಇದನ್ನ ಜರಡಿ ಆಡಿ ಚೂರು ಇದಿಲ್ಲದಿದ್ದಂಗೆ ನೋಡಿ ಏನು ಇಲ್ಲ ಗಂಟಲಿಲ್ಲ ಈಗ ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಹಾಲನ್ನ ಕಲಸಬೇಕು ತುಂಬಾ ಒಟ್ಟಿಗೆ ಹಾಕೋ ಬಿಡಬೇಡಿ ಆಮೇಲೆ ನೀರು ಆಗಿಬಿಡುತ್ತೆ ಚುಚೂರೆ ಹಾಕೊಂಡು ಸುಮ್ಮನೆ ಹಿಂಗ್ ಕಲಸಬೇಕು ಇದನ್ನ ನಾದಕ್ಕೆ ಹೋಗಬಾರದು ನಾನು ಅರ್ಧ ಕಪ್ ಹಾಲು ಇಟ್ಕೊಂಡಿದ್ದೀನಿ ಅಂದ್ರೆ ನೀರ್ ಹಾಲು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು 5 ನಿಮಿಷ ಪಕ್ಕಕ್ಕೆ ಇಡೋಣ 5 ನಿಮಿಷ ನೆನೆಕೊಳ್ಳಿ ಮುಚ್ಚಿಟ್ಬಿಡಿ ಅಷ್ಟರಲ್ಲಿ ಪಾಕನ ಏನಾಗಿದೆ ನೋಡೋಣ ಬನ್ನಿ ನೋಡಿ ಈಗ ಒಂದು 7 ರಿಂದ 8 ನಿಮಿಷ ನಾನು ಇದನ್ನ ಕುದಿಸಿಕೊಂಡಿದ್ದೀನಿ ಈ ಪಾಕ ಏನು ಗೊತ್ತಾಗದ ಬೇಡ ಅಂತ ನೋಡಿ ಈಗ ಒಂದರ ಅಂಟಂಟ ಬರುತ್ತೆ ಅಷ್ಟು ಸಾಕು ನೀವು ಪಾಕ ಎಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಎಕ್ಸಾಕ್ಟ್ ಟೈಮ್ ಇಟ್ಕೊಳ್ಳಿ ಒಂದು 8 ರಿಂದ 9 ನಿಮಿಷ ಕುದಿಸಿ ಅರ್ಧ ಸ್ಪೂನ್ ಅಷ್ಟು ನಿಂಬೆ ಹುಳಿ ಹಾಕೊಳ್ಳಿ ಯಾಕಂದ್ರೆ ಇದು ಸಕ್ಕರೆ ಸಕ್ಕರೆ ಗಂಟಲು ಆಗುತ್ತಲ್ಲ ಆ ತರ ಆಗಲ್ಲ ಅದಕ್ಕೋಸ್ಕರ ಇದು ಹಾಕೊಳ್ಳೋದು ಹಾಕಿ ಇದು ಆಪ್ಷನ್ ಅಲ್ಲ ಆಕ್ಚುಲಿ ಬೇಕಂದ್ರೆ ಹಾಕಬಹುದು ಇಲ್ಲಾಂದ್ರೆ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟೌ ನ ಆಫ್ ಮಾಡ್ಬಿಡ್ತಾ ಇದೀನಿ ಸ್ಟೌ ಆಫ್ ಮಾಡ್ಬಿಟ್ಟು ವೆನಿಲಾ ಎಸೆನ್ಸ್ ಇಲ್ಲ ಏಲಕ್ಕಿ ಪುಡಿ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತ ಅದು ಈವನ್ ಕೇಸರಿ ದಳ ಇದ್ರೆ ಅದು ಹಾಕೋಬಹುದು ನಾನು ವೆನಿಲಾ ಎಸೆನ್ಸ್ ಹಾಕ್ತಾ ಇದೀನಿ ಒಂದು ಅರ್ಧ ಸ್ಪೂನ್ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಇದರ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ಆರ್ಲಿ ಅಷ್ಟರಲ್ಲಿ ಆ ಹಿಟ್ಟನ್ನ ಉಂಡೆ ಕಟ್ಟಿ ಕರಿಬೇಕು ಈಗ ಪಾಕ ರೆಡಿ ಇದೆ ಬಾಣಲೆ ಇಟ್ಕೊಳ್ಳೋಣ ಎಣ್ಣೆ ಹಾಕಿ ಕಾಯಿಲಿ ಅಷ್ಟರಲ್ಲಿ ಉಂಡೆ ಮಾಡ್ಕೋಬಹುದು ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ತುಂಬಾ ಹೈ ಫ್ಲೇಮ್ ಬೇಡ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ಎಣ್ಣೆ ಕಾಯಿ ಅಷ್ಟರಲ್ಲಿ ತುಂಬಾ ಎಣ್ಣೆ ಕಾಸ್ಕೋಬಾರದು ನಾವು ಫಸ್ಟ್ ಎಣ್ಣೆ ಇಡಕ್ ಮುಂಚೆ ಹಚ್ಚಿಕೊಳ್ಳಕ ಮುಂಚೆ ನಾವು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಹಚ್ಚಿಕೊಂಡ್ರು ಪರವಾಗಿಲ್ಲ ಎಣ್ಣೆ ಮೀಡಿಯಂ ಫ್ಲೇಮ್ ಅಲ್ಲಿ ಇರಬೇಕು ಅದು ಹೊಗೆ ಎಲ್ಲ ಬರಬಾರದು ಈಗ ಒಂಚೂರು ಎಣ್ಣೆ ಕೈ ಮಾಡ್ಕೊಳ್ಳಿ ಎಣ್ಣೆ ಕೈ ಮಾಡ್ಕೊಂಡು ಸ್ಮಾಲ್ ಸ್ಮಾಲ್ ಬಾಲ್ಸ್ ತಗೊಂಡು ಹಿಂಗೆ ಅದು ಎಲ್ಲ ನೋಡಿ ಈ ತರ ಒಡಕ್ಲು ಒಡಕ್ಲು ಬರಬಾರದು ಬರದೇ ಇದ್ದಂಗೆ ಉಂಡೆ ಮಾಡ್ಕೊಳ್ಳಿ ಪ್ರೆಸ್ ಮಾಡಬಾರದು ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಈ ತರ ಒಡಕ್ಲನು ಇರಬಾರದು ಯಾಕಂದ್ರೆ ಎಣ್ಣೆಗೆ ಹಾಕೊಂಡ ತಕ್ಷಣ ಅದು ಬಿಟ್ಕೊಳ್ಳುತ್ತೆ ಅವಾಗ ಹಿಂಗೆ ಒಂಚೂರು ಮಾಡ್ಕೊಂಡು ಆ ಒಡಕ್ಲ ಇಲ್ಲದೇ ಇದ್ದಂಗೆ ರೌಂಡ್ ಎಣ್ಣೆ ಕೈ ಮಾಡ್ಕೊಂಡು ಕಲಸ್ಕೊಳ್ಳಿ ರೌಂಡ್ ರೌಂಡ್ಗೆ ಈಗ ನಾನು ಇದನ್ನೆಲ್ಲ ಅದನ್ನು ಸ್ಮಾಲ್ ಸ್ಮಾಲ್ ಬಾಲ್ಸ್ ಮಾಡಿಟ್ಕೊತಾ ಇದ್ದೀನಿ
ನೋಡಿ ಈಗ ನಾನು ಸ್ಮಾಲ್ ಸ್ಮಾಲ್ ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಡೀಪ್ ಫ್ರೈ ಮಾಡೋಣ ಎಣ್ಣೆ ಕಾದಿದೆ ಇದನ್ನ ಹಾಕೋಣ ತುಂಬಾ ಎಣ್ಣೆ ಕಾಸ್ಕೋಬಾರದು ಇದಕ್ಕೆ ಸಣ್ಣ ಉರಿಯಲ್ಲೇ ಅದಾಗದೇ ಮೇಲ್ ಬರಬೇಕು ಹಾಗೆ ಇರಬೇಕು ಈ ತರ ಸೈಡ್ ಇಂದ ಹಿಂಗ್ ಮಾಡ್ತಾ ಇದ್ರೆ ಅದು ನೋಡಿ ಅದಾಗದೇ ಮೇಲ್ ಬರುತ್ತೆ ಮತ್ತೆ ಯೂನಿಫಾರ್ಮ್ ಆಗಿ ಬ್ರೌನ್ ಕಲರ್ ಬರುತ್ತೆ ಸೈಡ್ ಅಲ್ಲಿ ಹಿಂಗೆ ಮಾಡ್ತಾ ಇರಿ ಆಗಾಗ ಎಲ್ಲ ಫುಲ್ ಒಂದೇ ಕಲರ್ ಬರುತ್ತೆ ಒಂದ ಕಡೆ ಬಿಳಿ ಒಂದ ಕಡೆ ಇದು ಆಗಲ್ಲ ಇದು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೋಬೇಕು ನಾವು ಮಾಮೂಲಿ ಜಾಮೂನ್ ಗಿಂತ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಒಂದೇ ಸಮ ನೋಡಿ ಎಲ್ಲ ಒಂದೇ ಕಲರ್ ಬಂದಿದೆ ಇಷ್ಟು ಡಾರ್ಕ್ ಬ್ರೌನ್ ಆಗಿದೆ ನೋಡಿ ಇವಾಗ ಆತರ ಮಾಡೋದ್ರಿಂದ ನೋಡಿ ಎಲ್ಲ ಒಂದೇ ಕಲರ್ ಬರುತ್ತೆ ಇವಾಗ ಇದನ್ನ ನಾವು ಸಿರಪ್ ಏನ್ ಮಾಡ್ಕೊಂಡಿದೀವಿ ಅದನ್ನ ಅದರೊಳಗೆ ಹಾಕಬೇಕು ಈಗ ನೋಡಿ ಈ ಸಿರಪ್ ಇದೆಯಲ್ಲ ಈ ಸಿರಪ್ ಒಳಗಡೆ ಹಾಕ್ತಾ ಇದೀನಿ ಹಾಕಿ ಒಂದು 40 ನಿಮಿಷ ಸಿರಪ್ ಅಲ್ಲಿ ಬಿಟ್ಬಿಡಬೇಕು ನಾನು ಸಿರಪ್ ಜಾಸ್ತಿ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸೋ ಹಿಂಗೆ ಹಾಕಿದ ಮೇಲೆ ಚೆನ್ನಾಗಿ ಒಂದಸತಿ ಹಿಂಗ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 40 ನಿಮಿಷ ಇದನ್ನ ಹಾಗೆ ಬಿಟ್ಟಿ ಇಟ್ಬಿಡೋಣ ಮುಚ್ಚಿಟ್ಬಿಡೋಣ ಈಗ ಅದು ಸೋಕ್ ಆಗಿದೆ ಒಂದು 40 ಮಿನಿಟ್ಸ್ ಇಂದ 1 ಅವರ್ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ ಇವಾಗ ಡ್ರೈ ಕೋಕೋನಟ್ ಮತ್ತೆ ಶುಗರ್ ಪೌಡರ್ ನ ಎರಡನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಹಾಕೊಳ್ಳೋಣ ಇವಾಗ ಆ ಡ್ರೈ ಜಾಮೂನ್ ಇರುತ್ತಲ್ಲ ಅದನ್ನ ತಗೊಂಡು ಈ ತರ ರೋಲ್ ಮಾಡಿ ಹೀಗೆ ರೋಲ್ ಮಾಡಿ ಇಟ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ ಟೇಸ್ಟಿ ಡ್ರೈ ಜಾಮೂನ್ ಸವಿಯಲು ರೆಡಿ ಇದೆ ಹ್ಯಾಪಿ ಫೆಸ್ಟಿವಲ್ ಫಾರ್ ಆಲ್ ಆಫ್ ಯು ಇನ್ ಅಡ್ವಾನ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Please share and subscribe. Thank you.